ನಮಸ್ಕಾರ ಭಾರತ ಬಹಳ ವೇಗವಾಗಿ ಬೆಳೀತಾ ಇರುವ ದೇಶ ಅದರಲ್ಲೂ ಭಾರತದ ಮುಖ್ಯ ನಗರಗಳಲ್ಲಿ ಸಂಚಾರ ದಟ್ಟಣೆ ಅನ್ನುವಂಥದ್ದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ ಇದಕ್ಕೋಸ್ಕರ ಬೇರೆ ಬೇರೆ ರೀತಿಯಾದಂಥ ಇನೋವೇಟಿವ್ ಸೊಲ್ಯೂಷನ್ಸ್ಗಳನ್ನು ಹುಡುಕುವಂಥ ಇದೆ ಒಂದು ಕಡೆ ಸಂಚಾರ ದಟ್ಟಣೆ ಸಮಯ ಸಾಕಷ್ಟು ಹಾಳು ಸಂಪರ್ಕಕ್ಕೆ ತುಂಬ ದೊಡ್ಡ ತೊಡಕು ಅದರ ಜೊತೆಗೆ ವಾಯು ಮಾಲಿನ್ಯ ಅನ್ನುವಂಥ ಸಮಸ್ಯೆಯು ಕೂಡ ಜೊತೆ ಜೊತೆಯಲ್ಲೇ ಸಾಗುತ್ತೆ ಇದಕ್ಕೋಸ್ಕರ ಸರ್ಕಾರಗಳು ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ಎಸ್ಟಾಬ್ಲಿಷ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿವೆ ಅದು ಮೆಟ್ರೋದಂಥ ಸರ್ವಿಸಸ್ ಇರ್ಬೋದು ಬಸ್ಗಳಿರ್ಬೋದು ಸಾರ್ವಜನಿಕವಾಗಿ ಜನರು ಪ್ರಯಾಣ ಮಾಡಿದಷ್ಟು ವೈಯಕ್ತಿಕ ವಾಹನಗಳನ್ನು ಬಳಸದೆ ಹೋದಾಗ ಕ್ವೈಟ್ ನ್ಯಾಚುರಲಿ ಸಂಚಾರ ದಟ್ಟಣೆ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಆಯಾಮ ಅದರ ಜೊತೆ ಜೊತೆಗೆ ನಗರಗಳಲ್ಲಿ ನಗರದ ಹೊರ ವರ್ತುಲಗಳಲ್ಲಿ ರಸ್ತೆಗಳನ್ನು ವಿಸ್ತರಿಸುವಂಥ ಕೆಲಸಗಳನ್ನು ಆಗಾಗ ಮಾಡುವಂಥದ್ದು ರಸ್ತೆಯ ಅಗಲೀಕರಣ ಮಾಡುವಂಥದ್ದು ಹೊಸ ಹೊಸ ಪೆರಿಫಿಲಲ್ ರಿಂಗ್ ರೋಡು ಟನಲ್ಗಳು ಈ ರೀತಿಯ ಪ್ರಾಜೆಕ್ಟ್ಸ್ಗಳನ್ನು ಹಮ್ಮಿಕೊಳ್ಳುವಂಥದ್ದು ಇದೆಲ್ಲವನ್ನು ನಾವು ನೋಡಿದ್ದೇವೆ ಆದರೂ ಕೂಡ ವರ್ಷದಿಂದ ವರ್ಷಕ್ಕೆ ಸಂಚಾರ ದಟ್ಟಣೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ದಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಬಿಕಾಸ್ ಆಫ್ ದಿ ಇನ್ಕ್ರೀಸ್ ನಂಬರ್ ಆಫ್ ವೆಹಿಕಲ್ಸ್ ಬಿಕಾಸ್ ಆಫ್ ದಿ ಇಲ್ ಪ್ಲಾನಿಂಗ್ ಈ ಕಾರಣಗಳಿಂದ ಸಂಚಾರ ದಟ್ಟಣೆ ಜಾಸ್ತಿನೇ ಆಗ್ತಾ ಇದೆ ಸುಮ್ಮನೆ ಉದಾಹರಣೆಗೆ ಹೇಳಬೇಕು ಅಂದರೆ ಎಲ್ಲಿ ಸರಿಯಾದಂಥ ರೀತಿಯಲ್ಲಿ ಟ್ರಾಫಿಕ್ ವ್ಯವಸ್ಥೆಗಳು ಕೆಲಸ ಮಾಡಬೇಕು ಅಲ್ಲಿ ಕೆಲಸನೇ ಮಾಡೋದಿಲ್ಲ ರಸ್ತೆ ಅನ್ನುವಂಥದ್ದು ಸಂಚಾರಕ್ಕಿರಬೇಕು ಆದರೆ ವೆಹಿಕಲ್ಗಳನ್ನು ಪಾರ್ಕ್ ಮಾಡ್ಕೊಳ್ಳಿಕ್ಕೆ ಜನರು ಬಳಸ್ಕೊಳ್ತಾರೆ ಹೀಗೆ ಜನರು ಮತ್ತು ವ್ಯವಸ್ಥೆಯಿಂದ ಹೇಗೆ ತಪ್ಪುಗಳಾಗುತ್ತೆ ಇದರ ಪರಿಣಾಮ ಪ್ರತಿಯೊಬ್ಬ ಟ್ರಾವೆಲರ್ ಮೇಲೆ ಪ್ರತಿಯೊಬ್ಬ ಪ್ರಯಾಣಿಕನ ಮೇಲೆ ಹೇಗಾಗುತ್ತೆ ಅನ್ನೋದನ್ನು ನಾವು ನೋಡಿದ್ದೇವೆ ಪ್ರತಿ ಸಂದರ್ಭದಲ್ಲಿ ನಾವು ಟ್ರಾಫಿಕ್ನಲ್ಲಿ ಸಿಲುಕಿದ್ದೇವೆ ಸಂಚಾರ ದಟ್ಟಣೆಯ ಮಧ್ಯೆ ಸಿಲುಕಿದ್ದೇವೆ ಅಂದರೆ ಸಾಕಷ್ಟು ಸಮಸ್ಯೆಗಳು ಸಾಕಷ್ಟು ಲಾಸಸ್ಗಳನ್ನು ಇನ್ಕರ್ ಮಾಡ್ತಾ ಇರ್ತವೆ ವೆದರ್ ಇಟ್ ಈಸ್ ಅ ಇಂಧನದ್ದು ಲಾಸ್ ಇರ್ಬೋದು ಅನಿವಾರ್ಯತೆ ಎಮರ್ಜೆನ್ಸಿ ಸರ್ಕಂಸ್ಟ್ಯಾನ್ಸಲ್ಲಿ ಆಂಬ್ಯುಲೆನ್ಸ್ಗಳು ಅಥವಾ ಇನ್ನೊಂದು ಯಾವುದಾದ್ರೂ ಅರ್ಜೆಂಟ್ ಮೀಟಿಂಗ್ ಇರುತ್ತೆ ಬೇರೆ ಏನೋ ಸಂಗತಿಗಳಿರುತ್ತೆ ಇವುಗಳನ್ನೆಲ್ಲ ಆಗಿ ಸಮಯ ಹಾಳು ಪ್ರೊಡಕ್ಟಿವಿಟಿ ಕೂಡ ಹಾಳಾಗ್ತಾ ಇರುತ್ತೆ ಸರಿ ಹಾಗಾದರೆ ಬೆಂಗಳೂರಿನಲ್ಲಿ ಇಂಥ ಒಂದು ಟ್ರಾಫಿಕ್ಕು ಬೆಂಗಳೂರು ಸಿಲಿಕಾನ್ ವ್ಯಾಲಿ ಐ ಟಿ ವ್ಯಾಲಿ ಹೀಗೆಲ್ಲ ಸ್ಟಾರ್ಟಪ್ ಹಬ್ಬು ಹೀಗೆಲ್ಲ ಹೇಳುವ ಹೊತ್ತಿಗೆ ಬೆಂಗಳೂರಿನಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಅನ್ನುವಂಥದ್ದು ದಟ್ಟವಾಗಿದೆ ದೇಶಾದ್ಯಂತ ಅದು ಎಲ್ಲರೂ ಹೇಳ್ತಾರೆ ಬೆಂಗಳೂರು ಟ್ರಾಫಿಕ್ ಅಂದರೆ ಕಂಡ ಬಟ್ಟೆ ಆಗಿರ್ತಕ್ಕಂಥದ್ದು ಅಂತ ಇಂಥ ಟ್ರಾಫಿಕನ್ನು ನಿಗ್ರಹ ಮಾಡಲಿಕ್ಕೆ ಆಗಾಗ ಬೇರೆ ಬೇರೆ ರೀತಿಯಾದಂಥ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಅದು ಎಷ್ಟೇ ಹಾಕ್ಕೊಂಡ್ರೂ ಕೂಡ ಬೈ ಆ್ಯಂಡ್ ಲಾರ್ಜ್ ಒಂದು ಸಮಾಧಾನವನ್ನು ಕೊಡ್ಬೋದು ಅದರ ಸಕ್ಸಸ್ಸನ್ನು ಕೊಟ್ಟಿಲ್ಲ ಆ ಕಾರಣದಿಂದಲೇ ಈ ಬಾರಿ ಒಂದು ಯೋಚನೆಯನ್ನು ತರ್ತಾ ಇದ್ದಾರೆ ಇದು ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಗೊತ್ತಿಲ್ಲ ಆದರೆ ಬಹುಶಃ ಕರ್ನಾಟಕದ ಮಟ್ಟಿಗೆ ಇದು ಬಹಳ ಯೂನಿಕ್ ಅಂತ ಹೇಳ್ಬೋದು ಅಥವಾ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಜಪಾನ್ ಮಾದರಿಯಲ್ಲಿ ಬೆಂಗಳೂರಿನಲ್ಲಿ ಒಂದು ಮೊಡೆ ರಾಟೋ ಅನ್ನುವಂಥ ಒಂದು ಸಿಸ್ಟಮನ್ನು ತರ್ತಾ ಇದ್ದಾರೆ ಈ ಟ್ರಾಫಿಕನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಆಗಿ ಸಾಕ್ತಾ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಇಟ್ ಈಸ್ ವೆರಿ ಕ್ಲಿಯರ್ ಸ್ವಯಂಚಾಲಿತವಾಗಿ ಕೆಲಸ ಮಾಡುವಂಥದ್ದು ನಮ್ಮ ಬೆಂಗಳೂರಿನಲ್ಲಿಯೇ ನಲವತ್ತು ಸಾವಿರಕ್ಕೂ ಅಧಿಕ ಸರ್ಕರ್ಗಳಿವೆ ಮತ್ತು ಆ ಹೆಚ್ಚಿನ ಸರ್ಕರ್ಗಳಲ್ಲಿ ಇಲ್ಲೇ ಇಲ್ಲಿ ಆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನೋಡಿ ಎಂಟುನೂರ ಎಂಬತ್ತು ವೃತ್ತಗಳಲ್ಲಿ ಸಿಗ್ನಲ್ ಇದೆ ನಲ್ವತ್ತು ಸಾವಿರ ವೃತ್ತ ಇದೆ ಓವರಾಲು ಮುನ್ನೂರ ಎಂಬತ್ತೆಂಟರಲ್ಲಿ ಟೈಮ್ ಅಂದರೆ ಮೂವತ್ತು ಸೆಕೆಂಡು ಅರವತ್ತು ಸೆಕೆಂಡ್ ತೊಂಬತ್ತು ಸೆಕೆಂಡ್ ಹೀಗೆ ಟೈಮ್ ಸೆಟ್ ಆದಂಥ ಟ್ರಾಫಿಕ್ ವ್ಯವಸ್ಥೆ ಇದೆ ಐನೂರು ವೃತ್ತಗಳಲ್ಲಿ ಇವತ್ತಿಗೂ ಕೂಡ ಸಿಬ್ಬಂದಿಗಳೇ ನಿರ್ವಹಣೆ ಮಾಡ್ತಾ ಇದ್ದಾರೆ ತುಂಬ ಕಂಜೆಸ್ಟೆಡ್ ಆಗಿರುತ್ತೆ ದೆ ನೀಡ್ ಟು ಟೇಕ್ ದರ್ ಕಾಲ್ ಆ್ಯಂಡ್ ಇದರಲ್ಲಿ ಬಹಳ ಮುಖ್ಯವಾಗಿ ನಲವತ್ತು ಸಾವಿರದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ನಾನ್ನೂರ ಎಂಬತ್ತು ಎರಡು ವೃತ್ತಗಳಲ್ಲಿ ಮೊಡೆರಾಟೋ ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ತರಲಾಗ್ತಾ ಇದೆ ಆ ಮೂಲಕ ಒಂದು ಎಕ್ಸ್ಪೆರಿಮೆಂಟಲ್ ಬೇಸಿಸು ಎರಡನೇದು ಎಷ್ಟು ಸಕ್ಸಸ್ಫುಲ್ ಆಗಿದ್ದು ಕೆಲಸ ಮಾಡುತ್ತೆ ಅಂತ ನೋಡಲಿಕ್ಕೋಸ್ಕರ ಮೊಡೆರಾಟೋ ಅನ್ನುವಂಥ ವ್ಯವಸ್ಥೆ ಜಪಾನ್ನಿಂದ ನಾವು ಆಮದು ಮಾಡಿಕೊಳ್ತಾ ಇದ್ದೇವೆ ಜಪಾನ್ನಲ್ಲಿ ಸಕ್ಸಸ್ಫುಲ್ ಆಗಿರ್ತಕ್ಕಂಥದ್ದು ನಾವೆಲ್ಲ ವಿದೇಶಗಳಲ್ಲೆಲ್ಲ ನೋಡಿರ್ತೇವೆ ಯಾವುದೋ ಒಂದು ವೆಹಿಕಲ್ ಬಂದ ತಕ್ಷಣ ಗ್ರೀನ್ ಲೈಟ್ ಆನ್ ಆಗುವಂಥದ್ದು ವೆಹಿಕಲ್ ಇಲ್ಲದಂಥ ಹೊತ್ತಿನಲ್ಲಿ ರೆಡ್ ಲೈಟಲ್ಲಿ ಇರತಕ್ಕಂಥದ್ದು ಜನಸಾಮಾನ್ಯರಿಗೂ ಕೂಡ ರಸ್ತೆಯನ್ನು ದಾಟಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಈ ರೀತಿಯ ನಾನಾ ಅಂದರೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ನ ಮೂಲಕ ಅರ್ಬನ್ ಲಿವಿಂಗನ್ನು ಹೇಗೆ ಯೂಸ್ ಮಾಡ್ಬೋದು ಸ್ಮಾರ್ಟ್ ಸಿಟಿಯ ಉದ್ದೇಶವೇ ಇದು ನಮ್ಮ ಬದುಕನ್ನು ಟ್ರಾನ್ಸ್ಫಾರ್ಮ್ ಮಾಡಬೇಕು ಡಿಜಿಟಲ್ ಟೆಕ್ನಾಲಜಿಯನ್ನು ಬಳಸಿಕೊಳ್ಬೇಕು ಅದೇ ಮಾದರಿಯಲ್ಲಿ ಇಲ್ಲಿ ಮೊಡೆರ್ ಟೆಕ್ನಾಲಜಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ಒಂದಷ್ಟು ಟ್ರಾಫಿಕ್ ಸಿಗ್ನಲ್ ಎಲ್ಲೆಲ್ಲಿ ಕಂಜಕ್ಷನ್ ಇದೆ ಟ್ರಾಫಿಕ್ನ ದಟ್ಟಣೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಸ್ಕ್ಯಾನ್ ಮಾಡುತ್ತೆ ಸ್ಕ್ಯಾನ್ ಮಾಡೋದ್ರ ಮೂಲಕ ಎಲ್ಲಿ ಹೆಚ್ಚು ಪ್ರೆಷರ್ ಇದೆ ಅದನ್ನು ಬೇಗ ಕ್ಲಿಯರ್ ಮಾಡುವಂಥ ವ್ಯವಸ್ಥೆ ಅದಕ್ಕೆ ಗ್ರೀನ್ ಸಿಗ್ನಲನ್ನು ಕೊಡುವಂಥದ್ದು ಎಲ್ಲಿ ಕಡಿಮೆ ಇದೆ ಅಲ್ಲಿ ಹೆಚ್ಚು ರೆಡ್ ಸಿಗ್ನಲನ್ನು ಕೊಡುವಂಥ ಒಂದು ಸೈಂಟಿಫಿಕ್ ಆದಂಥ ಮಾದರಿ ಈ ಮೂಲಕ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುವಂಥದ್ದು ಬರೀ ಒಂದು ಅಷ್ಟೇ ಸೀಮಿತವಾಗಿರುತ್ತಾ ಇಲ್ಲ ಇದು ಬಹುಶಃ ಜಿ ಪಿ ಎಸ್ನಂಥ ತಂತ್ರಜ್ಞಾನವನ್ನು ಬಳಸಿಕೊಂಡು ಸುತ್ತಮುತ್ತ ಇರ್ತಕ್ಕಂಥ ಯಾವ ಕಡೆಯಿಂದ ಹೆಚ್ಚು ವೆಹಿಕಲ್ ಟ್ರಾಫಿಕ್ ಬರ್ತಾ ಇದೆ ಸೊ ಆ ದಾರಿಯನ್ನು ಹೇಗೆ ಕ್ಲಿಯರ್ ಮಾಡಬೇಕು ಇಂಥ ಒಂದು ಆಯಾಮದಲ್ಲಿ ಇದು ಕೆಲಸ ಮಾಡಲಿಕ್ಕಿದೆ ಅಂತ ಬಹುಶಃ ತಂತ್ರಜ್ಞಾನ ಅನ್ನುವಂಥದ್ದು ಮನುಷ್ಯರ ಬದುಕನ್ನು ಮತ್ತು ಒಟ್ಟಾರೆ ಜೀವನವನ್ನು ಸರಳಗೊಳಿಸಲಿಕ್ಕೆ ಉಪಾಯ ಇದಕ್ಕಾಗಿ ಎಷ್ಟು ಖರ್ಚಾಗುತ್ತೆ ಅನ್ನುವಂಥದ್ದು ಈ ವರದಿಯಲ್ಲಿ ಕೊಡಲಾಗಿಲ್ಲ ಆದರೆ ಮೊಡರ್ ಆಟೋ ಅನ್ನುವಂಥ ಒಂದು ವ್ಯವಸ್ಥೆ ಬೆಂಗಳೂರಿನ ಮಟ್ಟಿಗೆ ಯುನೀಕ್ ಮತ್ತು ಹೊಸತು ಅಂತಲೇ ಹೇಳಬೇಕು ಬಹಳ ಮುಖ್ಯವಾಗಿ ಎಷ್ಟೋ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಟ್ರಾಫಿಕ್ ಸಿಗ್ನಲ್ಗಳಿರುತ್ತೆ ಆದರೆ ಕೆಲಸ ಮಾಡ್ತಾ ಇರಲ್ಲ ಇದು ದೊಡ್ಡ ತೊಡಕು ವ್ಯವಸ್ಥಿತವಾಗಿ ಅಥವಾ ವ್ಯವಸ್ಥೆಯಿಂದ ಆಗುವಂಥದ್ದು ಅದರ ಜೊತೆಗೆ ಜನಸಾಮಾನ್ಯರು ಟ್ರಾಫಿಕ್ ಸಿಗ್ನಲ್ನಲ್ಲಿ ಮ್ಯಾನ್ ಇದ್ದರೂ ಕೂಡ ಅಥವಾ ಟೈಮ್ ಬೌಂಡಾಗಿ ಟ್ರಾಫಿಕ್ ಸಿಗ್ನಲ್ ಇದ್ದರೂ ಕೂಡ ಟ್ರಾಫಿಕನ್ನು ಜಂಪ್ ಮಾಡುವಂಥ ಪ್ರಕರಣಗಳು ಆಗಾಗ ನಾವು ನೋಡ್ತಾ ಇರ್ತೇವೆ ನಮ್ಮ ಒಂದು ಟ್ರಾವೆಲಿಂಗ್ ಸ್ಟೈಲ್ನಲ್ಲಿ ಡ್ರೈವಿಂಗ್ ಸ್ಟೈಲ್ನಲ್ಲಿ ಶಿಸ್ತು ಅನ್ನೋ ಇಲ್ಲದೇ ಇದ್ದಾಗ ಇಂಥ ಒಂದು ಸಂಗತಿ ಸನ್ನಿವೇಶ ಆಗುತ್ತೆ ಈಗ ಮೊಡರಾಟೊ ಬರಬಹುದು ಮೊಡರಾಟೊ ಬಂದು ಒಂದು ವ್ಯವಸ್ಥಿತ ಜಾಲವನ್ನು ನಿರ್ವಹಿಸಲಿಕ್ಕೆ ಸಹಾಯ ಮಾಡ್ಬೋದು ಆದರೆ ಟ್ರಾಫಿಕ್ ಜಂಪ್ ಮಾಡುವಂಥ ಜನರನ್ನು ತಡೆಯೋದು ಹೇಗೆ ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಬರೀ ಟ್ರಾಫಿಕ್ ಜಂಪ್ ಮಾಡೋರಿಗೆಲ್ಲ ಫೈನ್ ಹಾಕೋದ್ರಿಂದಲೇ ಇವರಿಗೆಲ್ಲ ಶಿಸ್ತು ಬರುತ್ತಾ ಅಂದರೆ ಬರಬಹುದು ಆದರೆ ಈ ಮನಸ್ಥಿತಿ ಬದಲಾಗದ ಹೊರತು ಇಂಥ ಒಂದು ಟೆಕ್ನಾಲಜೀಸ್ಗಳನ್ನು ಎಂಬ್ರೇಸ್ ಮಾಡುವಂಥ ಅಪ್ರಿಷಿಯೇಟ್ ಮಾಡುವಂಥ ಒಂದು ಕಲ್ಚರ್ ಇವಾಲ್ವ್ ಆಗೋದಿಲ್ಲ ನಮ್ಮ ದೇಶದಲ್ಲಿ ಬಹುಶಃ ಬೆಂಗಳೂರಿನ ಮಟ್ಟಿಗೆ ಬಹಳ ವಿಶೇಷವಾಗಿ ಬಂದಿರತಕ್ಕಂಥ ಈ ಟೆಕ್ನಾಲಜಿ ಮುಂದಿನ ದಿನಗಳಲ್ಲಿ ಹೇಗೆ ಕೆಲಸ ಮಾಡುತ್ತೆ ಯಾವುದೇ ಸ್ಕ್ಯಾಮ್ ಇಲ್ಲದಂತೆ ಯಶಸ್ವಿಯಾಗಿ ಈ ಟೆಕ್ನಾಲಜಿಯನ್ನು ನಾವು ಹೇಗೆ ಬರಮಾಡಿಕೊಳ್ತೇವೆ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಹೇಗೆ ಮಾಡ್ತೀವಿ ಎಲೆಕ್ಟ್ರಿಸಿಟಿ ಇದ್ದಾಗ ಇಲ್ಲದಾಗ ಯಾವುದೇ ಹ್ಯಾಕ್ನ ಒಂದು ಸವಾಲು ಇಲ್ಲದಂತೆ ಇದನ್ನು ಎಷ್ಟು ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಭಾರತದಾದ್ಯಂತ ಈ ಟೆಕ್ನಾಲಜಿ ಜಾರಿಯಾಗಬಹುದಾ ನಮ್ಮ ಈ ಒಂದು ಟ್ರಾಫಿಕ್ನ ಈಸ್ ಅನ್ನುವಂಥದ್ದು ಅಥವಾ ಬರ್ಡನ್ ಅನ್ನುವಂಥದ್ದು ಕಡಿಮೆ ಆಗ್ಬೋದಾ ಎಲ್ಲ ಸವಾಲುಗಳಿಗೂ ಕೂಡ ಉತ್ತರ ಸಿಗಲಿಕ್ಕಿದೆ ಸಂಚಾರ ದಟ್ಟಣೆ ನಿರ್ವಹಣೆಗೆ ಮೊಡೆರಾಟೋ ವ್ಯವಸ್ಥೆಗೆ ಚಿಂತನೆ ಈಗ ಇನ್ನೂ ಚಿಂತನೆ ಹಂತದಲ್ಲಿದೆ ಬಹುಶಃ ಮುಂದಿನ ಕೆಲವು ತಿಂಗಳಿನಲ್ಲಿ ಅದು ಅನುಷ್ಠಾನಕ್ಕೂ ಬರಬಹುದು ಅದು ಅನುಷ್ಠಾನಕ್ಕೆ ಬಂದ ಮೇಲೆ ಅದರ ಸಾಧ್ಯ ಸಾಧ್ಯತೆಗಳು ಮತ್ತು ಯಶಸ್ಸನ್ನು ನಾವು ತುಲನೆ ಮಾಡಲಿಕ್ಕೆ ಸಾಧ್ಯ ಬಟ್ ಇಂಥ ಟೆಕ್ನಾಲಜಿಯನ್ನು ಬರ್ತಾ ಇರ್ತಕ್ಕಂಥದ್ದು ನಮಗೆ ಹೊಸತಾಗಿ ಕಾಣ್ತಾ ಇರ್ತಕ್ಕಂಥದ್ದು ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ವೇ ಟು ಚೇಂಜ್ ದ ಥಿಂಗ್ಸ್ ನಾವು ಯಾವುದನ್ನು ಟೈಮ್ ಮತ್ತು ಟೆಸ್ಟ್ ಮಾಡದೇ ಹೋದಾಗ ಹೇಗೆಲ್ಲ ಸುಧಾರಣೆ ತರ್ಬೋದು ಅನ್ನೋದನ್ನು ನಾವು ಚಿಂತಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಹಿನ್ನೆಲೆಯಲ್ಲಿ ಈ ಮೊಡರಾಟೊ ಜಪಾನ್ನಿಂದ ಬರ್ತಾ ಇರತಕ್ಕಂಥದ್ದು ಮತ್ತು ಜಪಾನ್ನಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು ಈ ಮೂಲಕ ನಮ್ಮ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಒಂದು ಹಂತದ ಸುಧಾರಣೆ ಆಗ್ಬೋದು ಆದರೆ ರಸ್ತೆ ಜಾಲದಲ್ಲಿ ಮತ್ತು ಮನುಷ್ಯರ ವ್ಯವಸ್ಥೆಯಲ್ಲಿ ಮನುಷ್ಯರ ಸಂಚಾರ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗದ ಹೊರತು ಯಾವುದೇ ವ್ಯವಸ್ಥೆ ಬಂದರೂ ಕೂಡ ಯಾವುದೇ ಹೊಸ ತಂತ್ರಜ್ಞಾನ ಬಂದರೂ ಕೂಡ ಮಹೋನ್ನತವಾದ ಬದಲಾವಣೆ ಆಗ್ ಆಗುತ್ತೆ ಅಂತ ನಂಬುವುದು ಕಷ್ಟ ಒಂದು ಕಡೆಗೆ ಸರ್ಕಾರ ಮತ್ತು ಟ್ರಾಫಿಕ್ ವ್ಯವಸ್ಥೆಗಳು ಬಹಳ ಸುಧಾರಿತವಾಗಿ ಬಹಳ ಈಸಾಗಿ ತೊಡಕುಗಳನ್ನುಂಟು ಮಾಡದೆ ಅಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಜನಸಾಮಾನ್ಯರು ಕೂಡ ಅದಕ್ಕೆ ಅಡಾಪ್ಟ್ ಮಾಡಿಕೊಂಡು ಅದನ್ನು ಆಗುವಂತೆ ನೋಡಿಕೊಳ್ಬೇಕು ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅಂಥೇಳಿ ಧನ್ಯವಾದ ಜೈ ಹಿಂದ್ ಶ್ರೇಯಾಂಕ ಹೆಸರ ನಡೆ